ಹಳೆ ಮೈಸೂರು ಭಾಗದ ವಿಚಾರವನ್ನ ಮಾತನಾಡಿದ್ರು. ಈಗ ಸ್ವಲ್ಪ ಮುಂಬೈ ಕರ್ನಾಟಕದ ವಿಚಾರಕ್ಕೆ ಹೋಗಿ ಬರೋಣ. ಅಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನ ಗೆದ್ದುಕೊಳ್ತು? 6 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕಿಗೆ ಪಡೆದುಕೊಂಡಿದೆ. ಮುಂಬೈ ಕರ್ನಾಟಕದ 6 ಕ್ಷೇತ್ರಗಳ ಪೈಕಿ 5 ಬಿಜೆಪಿಗೆ, ಬೆಳಗಾವಿ, ಚಿಕ್ಕೋಡಿ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ಚಿಕ್ಕೋಡಿಯನ್ನ ಹೊರತುಪಡಿಸಿ ಉಳಿದ 5 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿದೆ. ಚಿಕ್ಕೋಡಿಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿರೋದು. ಮೋದಿ ಹಿಂದುತ್ವ ಅಜೆಂಡಾದಲ್ಲಿ ಕೇಸರಿ ಪಡೆ ಗೆದ್ದುಕೊಂಡಿದೆ. ಬಿಜೆಪಿ ಭದ್ರಕೋಟೆಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಈ ಸಲ ಕೂಡ ಚಿಕ್ಕೋಡಿಯಲ್ಲಿ ಮಾತ್ರ ತನ್ನ ಪುತ್ರಿಯನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸತೀಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ. ಮುಂಬೈ ಕರ್ನಾಟಕದ 6 ಬಿಜೆಪಿ ಕೈ ತಪ್ಪಿದ್ದು ಚಿಕ್ಕೋಡಿ ಮಾತ್ರ. ಪ್ರಿಯಾಂಕಾ ಜಾರಕಿಹೊಳಿ ಒಂದು ರೀತಿ ಅದೃಷ್ಟ ಅಂತಾನೆ ಹೇಳಬೇಕು. ಬಹಳ ಚಿಕ್ಕ ವಯಸ್ಸು, ಈ ಚಿಕ್ಕ ವಯಸ್ಸಿಗೆ ಅವರು ಸಂಸತ್ತನ್ನ ಪ್ರವೇಶಿಸ್ತಾ ಇದ್ದಾರೆ. ಶೀಸ್ ಅ ವೆರಿ ಲಕ್ಕಿ ಗರ್ಲ್ ಅಂತಾನು ಹೇಳಬೇಕು. ತಂದೆಯ ಫ್ಯಾಮಿಲಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇತ್ತು, ಕಾಂಗ್ರೆಸ್ ಕಾರ್ಯಕರ್ತರ ಸಪೋರ್ಟ್ ಕೂಡ ಇತ್ತು. ಸೊ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿಂದಲೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಕೂಡ ಮಾಡಿದ್ರು. ಜನರನ್ನ ಅಪ್ರೋಚ್ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಅವರು ಸಕ್ಸಸ್ ಆದ್ರು ಪ್ರಿಯಾಂಕಾ ಜಾರಕಿಹೊಳಿ ಅಂತ ಅನ್ಸುತ್ತೆ. ಇನ್ನು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸೋಲುಂಡಿದ್ದಾರೆ. ಸೊ ಸದ್ಯ ಅಲ್ಲಿ ಗೆದ್ದು ಬೀಗಿದ್ದಾರೆ ಜಗದೀಶ್ ಶೆಟ್ಟರ್, ಮಾಜಿ ಸಿಎಂ. ಸೊ ಹಾವೇರಿಲೂ ಅಷ್ಟೇ ಬಿಜೆಪಿ ಗೆದ್ದುಕೊಂಡಿದೆ. ವಿಜಯಪುರ, ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಹೀನಾಯ ಸೋಲನ್ನ ಕಂಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಸೊ ಧಾರವಾಡ ಕ್ಷೇತ್ರಗಳು ಕೂಡ ಬಿಜೆಪಿಯ ಪಾಲಾಗಿದೆ. ಹಲವು ವಿರೋಧಗಳ ನಡುವೆಯೂ ಕೂಡ ಜಗದೀಶ್ ಶೆಟ್ಟರ್ ಅಲ್ಲಿ ಸ್ಪರ್ಧಿಸಿದ್ರು. ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಸ್ಪರ್ಧಿಸೋದಕ್ಕೆ ಸಾಕಷ್ಟು ವಿರೋಧ ಇತ್ತು. ಯಾವುದೇ ಕಾರಣಕ್ಕೂ ಅವರಲ್ಲಿ ಸ್ಪರ್ಧಿಸಬಾರ್ದು ಅಂತ ಹೇಳಲಾಗ್ತಾ ಇತ್ತು. ಆದರೂ ಕೂಡ ಸ್ವಪಕ್ಷಗಳ ವಿರೋಧಗಳ ನಡುವೆ ಕೂಡ ಜಗದೀಶ್ ಶೆಟ್ಟರ್ ಅಲ್ಲಿ ಕಂಟೆಸ್ಟ್ ಮಾಡಿ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಸ್ವಕ್ಷೇತ್ರದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲನ್ನಪ್ಪಿರೋದು, ಅಂದ್ರೆ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಸೋಲನ್ನಪ್ಪಿರೋದು ಆಶ್ಚರ್ಯ ಆಗಿದೆ. ಸೊ ಜಗದೀಶ್ ಶೆಟ್ಟರ್ ಅವರು ಹೊರಗಿಂದ ಬಂದವರು, ಅವರು ಗೆದ್ದುಕೊಂಡಿದ್ದಾರೆ. ಆದರೆ ಸ್ವಕ್ಷೇತ್ರದಲ್ಲಿ ಮಗನನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತಿದ್ದಾರೆ. ಹಾವೇರಿ ಬಸವರಾಜ ಬೊಮ್ಮಾಯಿ ಅವರು ನಾನು ನಿಂತ್ಕೊಳ್ಳೋದೇ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಬಹಳ ದೊಡ್ಡ ಮತಗಳಿಂದ ಅವರು ಗೆಲುವನ್ನ ಸಾಧಿಸ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ, 3 ಜನ ಮಾಜಿ ಸಿಎಂಗಳು ಕಂಟೆಸ್ಟ್ ಮಾಡಿದ್ರು. ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ, 3 ಜನ ಮಾಜಿ ಸಿಎಂಗಳು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಧಾರವಾಡ ಕ್ಷೇತ್ರಕ್ಕೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಕೂಡ ಗೆದ್ದುಕೊಂಡಿದ್ದಾರೆ. ಮತ್ತೊಮ್ಮೆ ಸಂಸತ್ ಪ್ರವೇಶಿಸುವಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯಶಸ್ವಿಯಾಗಿದ್ದಾರೆ. ವಿಜಯಪುರ ಕೂಡ ಬಿಜೆಪಿಯ ಪಾಲಾಗಿದೆ, ಬೆಳಗಾವಿ ಕೂಡ ಬಿಜೆಪಿ ಪಾಲಾಗಿದೆ. ಚಿಕ್ಕೋಡಿಯನ್ನ ಹೊರತುಪಡಿಸಿ ಮುಂಬೈ ಕರ್ನಾಟಕದ 6 ಕ್ಷೇತ್ರಗಳಲ್ಲಿ 5 ಕ್ಷೇತ್ರ ಬಿಜೆಪಿ ಪಾಲಾಗಿದೆ. ಒಂದರಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿರೋದು. ಸೊ ಬಿಜೆಪಿ ಭದ್ರಕೋಟೆಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಾರತ ಮಾತಾ ಕೀ ಜೈ.